ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ರಿಗೂ ನ್ಯಾಷನಲ್ ಟಿವಿಯ ಮನಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಬೃಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟಿಗಿದ್ದಾರೆ ಫಿನಾನ್ಷಿಯಲ್ ಪ್ಲಾನರ್ ಫಿನಾನ್ಷಿಯಲ್ ಕೋಚ್ ವೆಲ್ತ್ ಟು ಲೈಫ್ ನ ಫೌಂಡರ್ ಹಾಗೆ ಫಿನಾನ್ಷಿಯಲ್ ಚಾಪಲ್ ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಮರಿಯಾ ಪ್ರಮೀಳಾ ಅವರಿದ್ದಾರೆ ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಮ್ಯಾಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಮೊದಲನೇದಾಗಿ ಅಂದ್ರೆ ಎಸ್ ಪಿ ಐ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂತ ಒಂದು ಸ್ಮಾಲ್ ಕ್ಲೂ ಅನ್ನ ನಮ್ಮ ವೀಕ್ಷಕರಿಗೆ ಕೊಟ್ಬಿಡೋಣ ಸೊ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ಒಳ್ಳೆ ರಿಟರ್ನ್ಸ್ ಬರುವಂತ ಒಂದು ಪ್ಲಾನ್ ಅನ್ನ ನಾವು ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮೇಡಮ್ ಕೊಡ್ತಾ ಹೋಗ್ತಾರೆ ಮೈ ಮೊದಲೇದಾಗಿ ನಾನು ಆಗ್ಲೇ ಹೇಳಿದೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅನ್ನ ಇಟ್ಬಿಟ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಥವಾ ಉತ್ತಮವಾಗಿರುವಂತಹ ಒಂದು ಬೆನಿಫಿಟ್ ಸಿಗುವಂತ ಒಂದು ಪ್ಲಾನ್ ಇದು ಅಂತ ನೀವು ನನ್ನ ಆಗ್ಲೇ ಹೇಳ್ದೆ ಸೊ ಯಾವ ರೀತಿ ನಮ್ಮ ವೀಕ್ಷಕರು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಓಕೆ ಎಸ್ ಐ ಪಿ ಅಂತ ಹೇಳಿದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ಲಾನ್ ಓಕೆ ನಾವು ಅತಿ ಕಡಿಮೆ ಹಣದಿಂದಲೂ ಅದನ್ನು ಸ್ಟಾರ್ಟ್ ಮಾಡ್ಕೋಬಹುದು ಈವನ್ ಐ ಒಬ್ಬರು ಯಾರೇ ವ್ಯಕ್ತಿ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಒಂದು ಐನೂರು ರೂಪಾಯಿಯಿಂದನೂ ಪ್ರತಿ ತಿಂಗಳಿಗೆ ಅಂದರೆ ಇಲ್ಲಿ ಸಿಸ್ಟಮ್ಯಾಟಿಕ್ ಅಂದ್ರೆ ಏನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡುವಂಥದ್ದು ನಾರ್ಮಲ್ ಆಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಣ ಬಂದಿರುತ್ತೆ ಪ್ರತಿ ತಿಂಗಳಲ್ಲಿ ಇನ್ಕಮಿಂದನೋ ಬಿಸ್ನೆಸ್ ಇಂದನೋ ಬಂದಿರುತ್ತೆ ಅದು ಬಂದು ಕೂಡಲೇ ಇ ಎಮ್ ಐಗೆ ಅಥವಾ ನೆಸೆಸಿಟೀಸ್ಗೆ ಯುಟಿಲಿಟೀಸ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾ ಇರತ್ತೆ ಹೆಚ್ಚಿನವರು ಸೇವ್ ಮಾಡ್ಕೊಳ್ಳೋದು ಕಮ್ಮಿ ನನಗೆ ಇರೋದಿಲ್ಲ ಅಂತ ಹೇಳ್ತಾರೆ ಬಟ್ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸ್ಟಾರ್ಟ್ ಈವನ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನೀವು ಒಂದು ಅಂಶನ ಅಂಶ ಬದಿಗಿಟ್ಕೊಂಡ್ಬಿಟ್ರೆ ಯಾಕಂದ್ರೆ ನಾನು ಮೊದಲಿನ ವೀಡಿಯೋಗಳೆಲ್ಲ ಹೇಳಿದ್ದೇನೆ ಆ ರೀತಿಯ ಬಕೆಟ್ ಅನ್ನು ಮಾಡಿಕೊಂಡು ಹತ್ತು ಪರ್ಸೆಂಟ್ ರಿಟೈರ್ಮೆಂಟ್ ಗೆ ಹತ್ತು ಪರ್ಸೆಂಟ್ ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅಂತ ಯೂಸ್ ಮಾಡಬೇಕು ಅಂತ ಆ ಹಣನ ಇಲ್ಲಿ ಉಪಯೋಗಿಸಿಕೊಂಡ್ರೆ ನೀವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಂದ್ರೆ ಅದು ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಗೊತ್ತಿರ್ಬೋದು ಐನ್ಸ್ಟೀನ್ ಕೇಳಿರ್ಬೋದು ನೀವು ಅಲ್ವಾ ಜೀನಿಯಸ್ ಅಂದ್ರೆ ನಾವೆಲ್ಲ ತಿಳ್ಕೊಂಡಿರ ಪ್ರಕಾರ ಏಳು ಅದ್ಭುತಗಳು ಇವೆ ಅಂತ ಹೇಳ್ತೇವೆ ಈ ಪ್ರಪಂಚದಲ್ಲಿ ಬಟ್ ಎಂಟನೇ ಅದ್ಭುತ ಒಂದಿದೆ ಅದು ದಟ್ ಇಸ್ ಅ ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ತಾರೆ ದೋಸ್ ದೋಸ್ ಅಂಡರ್ಸ್ಟ್ಯಾಂಡ್ ಇಟ್ 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 ಪೇ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಇದ್ರ ಮಹತ್ವ ಗೊತ್ತಿದ್ರೆ ಪವರ್ ಆಫ್ ಕಂಪೌಂಡಿಂಗ್ ಚಕ್ರಬುಡ್ಡಿ ಅಂತ ಹೇಳ್ತೇವೆ ನಾವು ಪವರ್ ಆಫ್ ಕಂಪೌಂಡಿಂಗ್ ನಮ್ಮ ಪವರ್ ಗೊತ್ತಿದ್ರೆ ನಿಮಗೆ ನೀವು ಮಾಡಿರುವಂತ ಇನ್ವೆಸ್ಟ್ ದುಪ್ಪಟ್ಟಾಗಿ ಬೆಳಗಿತಾ ಹೋಗ್ತಾ ಇರುತ್ತೆ ನೀವು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತೀವಿ ಮಾಡ್ತಾ ಇರ್ತೀರಿ ಬಟ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪವರ್ ಆಫ್ ಕಂಪೌಂಡಿಂಗ್ ವರ್ಕ್ ಆಗ್ತಾ ಇದೆ ಬಟ್ ಇನ್ನು ನೆಗೆಟಿವ್ ವೇ ಸೊ ನೀವು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಇಂಟ್ರೆಸ್ಟ್ ಪೇ ಮಾಡ್ತಾ ಇರ್ತೀರಿ ನೀವು ಪೇ ಮಾಡೋದಿದ್ರೆ ಪೆನಲ್ಟಿ ಬೀಳುತ್ತೆ ಇಂಟ್ರೆಸ್ಟ್ ಬೀಳುತ್ತೆ ಅದು ದುಪ್ಪಟ್ಟು ಆಗ್ತಾ ಹೋಗುತ್ತೆ ಹಾಗೆ ನೀವು ಹಣನ ಅಲ್ಲಿ ಕಳ್ಕೊತೀರಿ ಬಟ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಹಣನ ಗಳಿಸ್ತೀರಿ ಓಕೆ ಓಕೆ ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಓಕೆ ಸೊ ಎಸ್ ಐ ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಇದರ ಬೆನಿಫಿಟ್ಸ್ ಯಾವ ರೀತಿ ನಮಗೆ ಅಂದ್ರೆ ನಮ್ಮ ವೀಕ್ಷಕರಿಗೆ ಸಿಗುತ್ತೆ ಓಕೆ ಅದೇ ನಾನು ಹೇಳಿದ್ನಲ್ಲ ಇದು ಪವರ್ ಆಫ್ ಕಂಪೌಂಡಿಂಗ್ ಮೂಲಕ ವರ್ಕ್ ಆಗುತ್ತೆ ಚಕ್ರ ಬಡ್ಡಿ ತರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಈ ತಿಂಗಳಲ್ಲಿ ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೀರಿ ಅದನ್ನು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ದಿಸ್ ಇಸ್ ಲೈಕ್ ಅ ಶೇರ್ ಮಾರ್ಕೆಟ್ ಓನ್ಲಿ ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡ್ಬೇಕು ನೀವು ನೋಡ್ಬೇಕು ಯಾವ ಕಂಪನಿ ಚೆನ್ನಾಗಿದೆ ಯಾವ ಕಂಪನಿ ಚೆನ್ನಾಗಿ ಬೆಳೀತಾ ಇದೆ ನಿಮ್ಮ ತಲೆ ಉಪಯೋಗಿಸ್ಕೊಂಡು ನೀವು ಹಾಕೋಬೇಕು ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ ಅವರನ್ನು ಎಷ್ಟೋ ಹಣ ಕೊಟ್ಟುಬಿಟ್ಟು ಆ ಕಂಪನಿಯವರು ಹೈಯರ್ ಮಾಡ್ಕೊಂಡಿರ್ತಾರೆ ಏನಕ್ಕೆ ಹೈಯರ್ ಮಾಡ್ತಾರೆ ಯಾವ ಕಂಪನಿ ಹೇಗೆ ವರ್ಕ್ ಮಾಡ್ತಾ ಇದೆ ನೋಡ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಒಂದು ಫಂಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲೊಂದು ಒಂದು ಐವತ್ತು ಕಂಪನಿಗಳು ಇರಬಹುದು ಅಪ್ರತಿಷ್ಠಿತ ಕಂಪನಿಗಳು ಇರಬಹುದು ಸೊ ಈಗ ನೀವು ಒಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಐವತ್ತು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾಳೆ ಒಂದು ಕಂಪನಿ ಲಾಸ್ ಆದ್ರೂನು ಕೂಡ ನಿಮ್ಗೆ ಅಲ್ಲಿ ಅಷ್ಟು ಇಫೆಕ್ಟ್ ಬೀಳೋದಿಲ್ಲ ಯಾಕಂದ್ರೆ ನಲವತ್ತೊಂಬತ್ತು ಕಂಪನಿಗಳು ವರ್ಕ್ ಮಾಡ್ತಾ ಇದೆ ಸೊ ಅದು ಇನ್ವೆಸ್ಟ್ ಇದು ಬರೋದಿಲ್ಲ ಸೊ ನಿಮ್ಮ ಕೊಟ್ಟಿರುವಂತ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಹತ್ತು ಸಾವಿರನ ಅದೆಲ್ಲ ಕಂಪನಿಗಳಿಗೂ ಡಿವೈಡ್ ಆಗಿ ಹೋಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈಗ ಹತ್ತು ಸಾವಿರ ಆಗಿದೆ ಎಲ್ಲ ಕಂಪನಿಗಳು ಒಟ್ಟು ಸೇರಿಸ್ಬಿಟ್ಟು ಒಂದು ಆವರೇಜ್ ಒಂದು ರಿಟರ್ನ್ ಒಂದು ಹತ್ತು ಹತ್ತು ಪರ್ಸೆಂಟ್ ಕೊಟ್ಟಿದೆ ಅಂತ ಇಟ್ಕೊಳ್ಳಿ ಬರುವ ತಿಂಗಳಲ್ಲಿ ಏನಾಗಿದೆ ಹತ್ತು ಪರ್ಸೆಂಟ್ ಇದ್ದಿದ್ದು ಹನ್ನೊಂದು ಹತ್ತು ಸಾವಿರ ಇದ್ದಿದ್ದು ಹನ್ನೊಂದು ಸಾವಿರ ಆಯ್ತು ಅಂತ ಹೇಳಿದ್ರೆ ಬರುವ ತಿಂಗಳು ಹನ್ನೊಂದು ಸಾವಿರನೇ ಡಿವೈಡ್ ಮಾಡಿ ಹೋಗುತ್ತೆ ಸೊ ದಟ್ ಈಸ್ ಕೋಲ್ಡ್ ಪವರ್ ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳಿದ್ರೆ ನಿಮ್ಮ ಸಿಕ್ಕಿರುವಂತ ಬಡ್ಡಿ ಸೇರ್ಬಿಟ್ಟು ನಿಮ್ಮ ಪ್ರಿನ್ಸಿಪಲ್ ಅದೆರಡು ಮತ್ತೆ ಇನ್ವೆಸ್ಟ್ ಆಗುತ್ತೆ ಮತ್ತೆ ಸಿಕ್ಕಿರೋ ಬಡ್ಡಿ ಸೇರುತ್ತೆ ಮತ್ತೆ ಇನ್ವೆಸ್ಟ್ ಆಗುತ್ತೆ ಸೊ ದಟ್ ಈಸ್ ಕಾಲ್ಡ್ ಪವರ್ ಆಫ್ ಕಂಪೌಂಡಿಂಗ್ ಓಕೆ ಸೊ ವರ್ಷಕ್ಕೆ ಇಷ್ಟು ನಾವು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಇಷ್ಟು ನಮಗೆ ರಿಟರ್ನ್ ಸಿಗ್ತದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ನೀವು ಹೇಳಿದ್ರಿ ಅಂದ್ರೆ ಇದು ತುಂಬಾ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಅದು ಬಿಗ್ ರಿಟರ್ನ್ ಸಿಗುವಂತ ಒಂದು ಪ್ಲಾನ್ ಅಂತ ಹೇಳಿದ್ರೆ ಸೊ ವರ್ಷಕ್ಕೆ ನಾವೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿವಿ ಬಟ್ ಆಲ್ ಟುಗೆದರ್ ಇಷ್ಟು ಆಗಿದೆ ಅಂತ ಹೆಂಗ್ ನಾವು ಕ್ಯಾಲ್ಕುಲೇಟ್ ಇದನ್ನ ಓಕೆ ಅಂದ್ರೆ ನಾರ್ಮಲ್ ಐಸ್ ಇಷ್ಟೇ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಬಿಕಾಸ್ ದಿಸ್ ಆಸ್ ಡಿಪೆಂಡ್ ಅಪ್ ಆನ್ ಮಾರ್ಕೆಟ್ ಬಟ್ ನೀವು ಇದರ ಹಿಂದಿನ ಹಿಸ್ಟ್ರಿ ನೋಡಿದ್ರೆ ನಿಫ್ಟಿ ಅಂತ ಹೇಳ್ತೇವೆ ಲೈಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಇದೆ ಯಾವ ನಿಫ್ಟಿ ಪ್ರಕಾರ ನೀವು ನೋಡಿದ್ರೆ ಯಾವ ಮ್ಯೂಚುವಲ್ ಫಂಡ್ಗಳು ಖರಾಬ್ ಆಗಿರುವಂತ ಮ್ಯೂಚುವಲ್ ಫಂಡ್ ಮಿನಿಮಮ್ ಟು ಮಿನಿಮಮ್ ಏಟ್ ಟು ಟೆನ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟೆ ನಾಟ್ ಟಾಕಿಂಗ್ ಅಬೌಟ್ ಒನ್ ಇಯರ್ ಟೂ ಇಯರ್ ಒಂದು ಐದು ವರ್ಷ ಏಳು ವರ್ಷ ವರ್ಷಕ್ಕೆ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ಇಷ್ಟು ರಿಟರ್ನ್ ಬಂದೇ ಬರುತ್ತೆ ಕೆಲವು ಕಂಪನಿಗಳು ಅಂತ ಇಪ್ಪತ್ತು ಪರ್ಸೆಂಟ್ ಇದೆ ಕೆಲವು ಮೂವತ್ ಪರ್ಸೆಂಟ್ ಕೊಟ್ಟಿರೋದಿದೆ ಕೆಲವು ಹದಿನೈದು ಪರ್ಸೆಂಟ್ ಆವರೇಜ್ ಹದಿನ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಸಿಕ್ಕಿ ಸಿಗುತ್ತೆ ನಿಮಗೆ ಇಲ್ಲ ಸುಲಭವಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ರಿಟರ್ನ್ಸ್ ಅನ್ನ ನೀವು ಅಂದಾಜು ಮಾಡ್ಕೊಳ್ಳಿ ಇಷ್ಟು ವರ್ಷಕ್ಕೆ ಹಾಕಿದ್ರೆ ನಾನು ಒಂದು ಹನ್ನೆರಡು ಪರ್ಸೆಂಟ್ ಸಿಗುತ್ತೆ ಹದಿನಾಲ್ಕು ಪರ್ಸೆಂಟ್ ಸಿಗುತ್ತೆ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಅಂತ ಇದೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಸ್ ಐ ಪಿ ಕಾಲ್ಕುಲೇಟರ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಕ್ಯಾಲ್ಕುಲೇಟರ್ ಬರುತ್ತೆ ನೀವು ಜಸ್ಟ್ ಅಮೌಂಟ್ ಹಾಕಿ ಟೆನ್ ತೌಸಂಡ್ ರುಪೀಸ್ ಎಮೌಂಟ್ ಹಾಕಿ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀರಿ ಓಕೆ ಟೆನ್ ಇಯರ್ಗೆ ನಾನು ಇನ್ವೆಸ್ಟ್ ಮಾಡ್ತೇನೆ ಓಕೆ ಎಷ್ಟು ಇಂಟ್ರೆಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಹಾಕೋಬಹುದು ನಿಮ್ಗೆ ಬೇಕಾದ್ರೆ ಟ್ವೆಲ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಹಾಕ್ತೇನೆ ಅಂತ ಇಟ್ಕೊಳ್ಳಿ ಫಿಫ್ಟೀನ್ ಪರ್ಸೆಂಟ್ ಹಾಕಿದ್ರೆ ಅಲ್ಲಿ ನಿಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ ಇದನ್ನು ಯಾವಾಗಲೂ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೇನೆ ಸೊ ನನಗೆ ಅದು ಬಹಳ ಆಗಿದೆ ಯಾಕಂತ ಹೇಳಿದ್ರೆ ನೀವು ಹತ್ತು ಸಾವಿರನ ಪ್ರತಿ ತಿಂಗಳು ಹತ್ತು ವರ್ಷಕ್ಕೆ ಹಾಕಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಟುವೆಲ್ಯಾಕ್ ಟ್ವೆಲ್ ಲಾಕರಿಗೆ ಟ್ವೆಂಟಿ ಏಟ್ ಲ್ಯಾಕ್ ತನಕ ಬರುತ್ತೆ ಅಂದರೆ ದುಪ್ಪಟ್ಟಾಯಿತು ಓಕೆ ಹತ್ತು ವರ್ಷದಲ್ಲಿ ಸೆಕೆಂಡ್ ಒನ್ ಹೇಗೆ ಅಂತ ಹೇಳಿದ್ರೆ ನೀವು ಇಪ್ಪತ್ತು ವರ್ಷ ಅದನ್ನು ಹಾಗೆ ಬಿಟ್ಟಿದ್ದೀರಿ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗಿದಿರಿ ಅದು ಇಪ್ಪತ್ತು ವರ್ಷ ಹಾಕಿದರೆ ಒನ್ ಪಾಯಿಂಟ್ ಫೈವ್ ಕ್ರೋರ್ ಆಗುತ್ತೆ ಫಸ್ಟ್ ಹತ್ತು ವರ್ಷದಲ್ಲಿ ನೀವು ಜಾಸ್ತಿ ರಿಟರ್ನ್ ನೋಡಿರೋದಿಲ್ಲ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಅದೇ ಹಣ ನೀವು ಹಾಕಿರೋದು ಇಪ್ಪತ್ನಾಲ್ಕು ಲಕ್ಷ ಬಟ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ಅಕ್ಯುಮುಲೇಟ್ ಆಗಿರುತ್ತೆ ಅದೇ ನೀವು ಇನ್ನೊಂದು ಹತ್ತು ವರ್ಷ ಹಾಕಿದ್ರೆ ಮೂವತ್ತು ವರ್ಷ ಹಾಕಿದ್ರೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿರೋ ತರ್ಟಿ ಸಿಕ್ಸ್ ಲ್ಯಾಕ್ ಬಟ್ ಸೆವೆನ್ ಕ್ರೋರ್ ಆಗುತ್ತೆ ದಟ್ ಇಸ್ ಟ್ವೆಂಟಿ ಟೈಮ್ಸ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ವಾಡ್ ಯು ಹ್ಯಾವ್ ಡನ್ ಸೊ ದ್ ಅದಕ್ಕೆ ಇದು ಬ್ಯಾಂಬು ಟ್ರೀ ತರ ನೀವು ಟ್ರಿ ನೀವು ಸ್ವಲ್ಪ ಸಣ್ಣಗೆ ಹಾಕಿದ್ರೆ ತುಂಬಾ ವರ್ಷ ಅದು ಬೆಳೆಯೋದೇ ಇಲ್ಲ ಆಮೇಲೆ ಏನಾಗುತ್ತೆ ಸಡನ್ ಆಗಿ ಹೋಗ್ಬಿಡುತ್ತೆ ರಿಟರ್ನ್ ಕಾಣೋದಿಲ್ಲ ಚೆನ್ನಾಗಿರೋ ರಿಟರ್ನ್ ಅಂತ ಕಾಣೋದಿಲ್ಲ ಬಟ್ ಆಮೇಲೆ ಅದು ಕಂಪೌಂಡಿಂಗ್ ಆಗಿ ಬೆಳೀತಾ ಪ್ರೀವಿಯಸ್ ಏನು ಎಪಿಸೋಡ್ಸ್ ಅಲ್ಲೆಲ್ಲ ನಾವು ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ವಿ ಯಾವ ಇನ್ಶೂರೆನ್ಸ್ ಅಲ್ಲಿ ಏನು ಇನ್ವೆಸ್ಟ್ ಮಾಡ್ರೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಹೇಳ್ತಾ ಹೋದ್ರಿ ಬಟ್ ಈಗ ಮ್ಯೂಚುವಲ್ ಫಂಡ್ಸ್ ಟಾಪಿಕ್ ನಾವು ಮಾತಾಡ್ತಿರೋದ್ರಿಂದ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಕೂಡ ಯಾವ ಅಂಶಗಳನ್ನ ಇದ್ರಲ್ಲಿ ಒಂದು ರಿಸ್ಕ್ ಎಪಟೈಟ್ ನಿಮ್ಮ ರಿಸ್ಕ್ ಎಪ್ಟೈಟ್ ಹೇಗಿರುತ್ತೆ ನೀವು ಯಾವ ತರ ರಿಸ್ಕ್ ತಕೊಳ್ಳಿಕ್ಕೆ ರೆಡಿ ಇದ್ದೀರಿ ಓಕೆ ನೀವು ಹೇಳ್ಬೋದು ನಾನ್ ಇವತ್ತು ಹಣ ಹಾಕಿದ್ರೆ ನಾಳೆನೆ ಬೇಕು ಅಂದ್ರೆ ಯಾರು ಕೊಡ್ತಾರೆ ಅಥವಾ ನಾಳೆ ಮಾರ್ಕೆಟ್ ಡೌನ್ ಆಗಿದೆ ಆಗ ನೀವು ಹಣನ ಹೆಂಗ್ ತೆಗಿತೀರಾ ತೆಗಿಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ ನಿಮ್ಮ ರಿಸ್ಕ್ ಎಪಟೈಟ್ ನೀವು ಇಷ್ಟು ವರ್ಷಕ್ಕೆ ನಾನು ಓಕೆ ನಾನು ಈ ಕೆಪಾಸಿ ನನಗೆ ಈ ಕೆಪಾಸಿಟಿ ಇದೆ ನಾಳೆ ಮಾರ್ಕೆಟ್ ಡೌನ್ ಆದ್ರೂ ಐ ಆಮ್ ಸ್ಟೇಯಿಂಗ್ ಇನ್ ದ ಮಾರ್ಕೆಟ್ ಅಂತ ನಿಮ್ಮ ತಲೆಯಲ್ಲಿ ಇದ್ರೆ ದಟ್ ಈಸ್ ರಿಸ್ಕ್ ಎಪಟೈಟ್ ಸೆಕೆಂಡ್ ನಿಮ್ಗೆ ಎಷ್ಟು ಹೊರಜನ್ಗೆ ಬೇಕು ಎಷ್ಟು ವರ್ಷಕ್ಕೆ ಬೇಕು ನಿಮ್ಮ ಗೋಲ್ ಏನು ಈಗ ನಿಮ್ದೊಂದು ಗೋಲ್ ಇರ್ಬೋದು ನಿಮ್ಮ ಮಗಳಿಗೆ ಓಕೆ ಫಾರ್ ಎಕ್ಸಾಂಪಲ್ ಹತ್ತು ಇನ್ನೊಂದು ಹದಿನೈದು ವರ್ಷ ನಂತರ ಹೈಯರ್ ಎಜುಕೇಶನ್ಗೆ ಹಣ ಬೇಕು ಒಮ್ಮೆಲೆ ನನಗೆ ಕೂಡಿಡ್ಲಿಕ್ಕೆ ಆಗೋದಿಲ್ಲ ಸೊ ನಾನೇನು ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ಬಿಡ್ತೇನೆ ನನಗೆ ಆಗಬೇಕು ಆಗ ನೀವು ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹದಿನೈದನೇ ವರ್ಷಕ್ಕೆ ಅಲ್ವಾ ಹದಿಮೂರನೇ ವರ್ಷಕ್ಕೆ ಅಥವಾ ಹದಿನಾಲ್ಕನೇ ವರ್ಷಕ್ಕೆ ನೀವ್ ನೋಡ್ಕೊಂಡ್ಬಿಟ್ಟು ಆ ಹಣನ ಮೂವ್ ಮಾಡಿ ಬಿಡ್ಬೇಕು ಯಾಕಂದ್ರೆ ಆ ಟೈಮ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗಿದ್ರೆ ನಿಮ್ಮ ಹಣ ಇದ್ದಿದ್ದು ಕಮ್ಮಿ ಆಗಿರ್ಬಹುದು ಅಲ್ಲಿ ಸೊ ಅದನ್ನ ನೋಡ್ಕೊಂಡು ಮಾಡ್ಬೇಕು ನಿಮ್ಮ ಎಷ್ಟು ವರ್ಷಕ್ಕೆ ಬೇಕು ನಿಮ್ಮ ಗೋಲ್ ಏನು ನೀವು ಏನಕ್ಕಾಗಿ ಸೇವ್ ಮಾಡ್ತಾ ಇದ್ದೀರಿ ಸೊ ನಿಮ್ಗೆ ಗೋಲಿ ಇಲ್ಲ ಸುಮ್ಮನೆ ಯೂಸ್ ಮಾಡಿದರೆ ನಾಳೆ ನನಗೆ ಬೇಕು ಅಂದಾಗ ನಾನು ಎಲ್ಲಿಂದ ತೆಗಿಲಿಕ್ಕಾಗತ್ತೆ ಆಗುತ್ತೆ ಆಗೋದಿಲ್ಲ ಸೊ ನಿಮ್ಮ ರಿಸ್ಕ್ ಹೊರೈಝೋನು ರಿಸ್ಕ್ ಹೆಪಟೈಟ್ ನಿಮ್ಮ ಟೈಮ್ ಹೊರೈಜವನು ನಿಮ್ಮ ಗೋಲ್ ಏನು ಮಾರ್ಕೆಟ್ ಯಾವ ಥರ ವರ್ಕ್ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಇರಬೇಕು ನಿಮಗೆ ನಾಲೆಜ್ ಇರಬೇಕು ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೀವು ಎಸ್ ಐ ಪಿನ ಸ್ಟಾರ್ಟ್ ಮಾಡಬಹುದು ನೀವಾಗ್ಲೇ ಹೇಳಿದ್ರಿ ಅಂದ್ರೆ ನಾವು ಗೋಲ್ ನ ರೀಚ್ ಮಾಡ್ಬೇಕು ಅಂದ್ರೆ ಇವಾಗ ಈ ಫ್ಯೂಚರ್ ಇವಾಗ ನಾವ್ ಇವಾಗ ಇನ್ವೆಸ್ಟ್ ಮಾಡ್ರೆ ಫ್ಯೂಚರ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಬರುವಂತದ್ದು ಗೋಲ್ ನ ಸೆಟ್ ಮಾಡ್ಬೇಕು ಅಂತ ಸೊ ಎಷ್ಟು ವರ್ಷ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಗೋಲ್ನ ಅಥವಾ ನಮ್ಮ ಟಾರ್ಗೆಟ್ ನ ರೀಚ್ ಮಾಡ್ತೇವ್ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೋಬೇಕು ನೀವೀಗೊಂದು ಮನೆ ಕಟ್ತಾ ಇದ್ರೆ ನೀವು ಮೊದಲೇ ಪ್ಲಾನ್ ಮಾಡ್ತೀರಲ್ವಾ ನನಗೆ ಎಷ್ಟು ಮರಳು ಬೇಕು ಎಷ್ಟು ಸಿಮೆಂಟ್ ಬೇಕು ಅಥವಾ ಲೈಕ್ ನಾನು ಇಂಜಿನಿಯರ್ಗೆ ಎಷ್ಟು ಪೇ ಮಾಡಬೇಕು ಅಥವಾ ಲೈಕ್ ಮನೆ ಯಾವಾಗ ಫುಲ್ ಕಂಪ್ಲೀಟ್ ಆಗುತ್ತೆ ಎಷ್ಟು ಹಣ ನಾನು ಪ್ರತಿ ತಿಂಗಳು ಕೂಡಿರ್ಬೇಕು ಇದೆಲ್ಲ ಪ್ಲಾನ್ ಮಾಡ್ತೀರಿ ಸೊ ಸೇಮ್ ಫಿನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಬೇಕು ನಿಮ್ಮ ಯಾವ ಗುರಿಗಳು ಆ ಪ್ರತಿ ಗುರಿಗಳು ಎಷ್ಟು ವರ್ಷಕ್ಕೆ ನಿಮ್ಗೆ ಕಂಪ್ಲೀಟ್ ಆಗ್ಬೇಕು ನಿಮ್ ಮನೆ ಕಟ್ಟೋ ಪ್ಲಾನ್ ಮೇ ಬಿ ಐದು ಆ ವೆಹಿಕಲ್ ತಕೊಳ್ಳೋ ಪ್ಲಾನ್ ಮೂರು ವರ್ಷದ ನಿಮ್ಮ ಮಕ್ಕಳ ಎಜುಕೇಶನ್ ಲೈಕ್ ಹತ್ತು ವರ್ಷದ ನಂತರ ಸೊ ಪ್ರತಿ ಒಂದು ಗೋಲು ಅದು ಯಾವಾಗ ಕಂಪ್ಲೀಟ್ ಆಗಬೇಕು ಪ್ರತಿ ಒಂದು ಗೋಲಿಗೆ ಇವತ್ತು ಇನ್ಫ್ಲೇಷನ್ ಇದೆ ಸೆವೆನ್ ಟು ಏಟ್ ಪರ್ಸೆಂಟ್ ಇನ್ಫ್ಲೇಷನ್ ಅಂತವೆ ಬಟ್ ಆಕ್ಚುಲ್ ನೋಡಿದ್ರೆ ಇಟ್ ಇಸ್ ಅ ಎಚ್ ಎನ್ ಐ ಟೆನ್ ಪರ್ಸೆಂಟ್ ಇದೆ ನಾನು ಆಗ ಮಾತಾಡಿದಾಗ ಲೈಕ್ ಮೊದಲಿನ ಎಪಿಸೋಡ್ ಅಲ್ಲಿ ಮಾತಾಡಿದಂಗೆ ಎಜುಕೇಷನ್ ಇನ್ಫ್ಲೇಷನ್ ಟೆನ್ ಟು ಟ್ವೆಲ್ ಇದೆ ಮೆಡಿಕಲ್ ಇನ್ಫ್ಲೇಷನ್ ಪರ್ಸೆಂಟ್ ಇದೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಲೈಕ್ ಈ ಇನ್ಫ್ಲೇಷನ್ ಪ್ರಕಾರ ನೀವು ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ನಿಮ್ಮ ನೀವು ಇವತ್ತು ನಿಮ್ಮ ಸ್ಕೂಲ್ಗೆ ಕಾಲೇಜ್ಗೆ ನಿಮ್ಮ ಮಗಳ ಕಾಲೇಜ್ಗೆ ಹತ್ತು ಲಕ್ಷ ಯೂಸ್ ಇವತ್ತಿನ ಖರ್ಚು ನಿಮ್ಗೆ ಹತ್ತು ವರ್ಷ ನಂತರ ಬೇಕು ಬಟ್ ಹತ್ತು ವರ್ಷ ನಂತರ ಅದೇ ಹತ್ತು ಲಕ್ಷ ಜಾಸ್ತಿ ಆಗಿರುತ್ತೆ ನಿಮ್ಗೆ ಯಾವಾಗ ಹತ್ತು ಲಕ್ಷದಲ್ಲಿ ಹೋಗಿ ನನಗೆ ಫೀಸ್ ಸೀಟ್ ಕೊಡಿ ಅಂತ ಹೇಳಿದ್ರೆ ಯಾರು ಕೊಡೋದಿಲ್ಲ ಬಟ್ ನೀವು ಯಾವ ಪ್ಲಾನ್ ನೆಕ್ಸ್ಟ್ ಒಂದು ಹದಿನೈದು ಲಕ್ಷ ಬೇಕು ಅಂತಿದ್ರೆ ಆ ಹದಿನೈದು ಲಕ್ಷ ಮಾಡ್ಕೋಬೇಕು ಅಂದ್ರೆ ಹತ್ತು ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ದಟ್ ಈಸ್ ಕೋಲ್ಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಷ್ಟು ಹಣನ ಪ್ರತಿ ತಿಂಗಳು ನೀವು ಸೇವ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇಷ್ಟು ಹಣ ಬರುತ್ತೆ ಅಂತ ಹೇಳ್ತಾರೆ ಓಕೆ ಹೇಳ್ತೇನೆ ಎಪಿಸೋಡ್ಸ್ ಅಲ್ಲಿ ಮ್ಯಾಮ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡಿದ್ವಿ ಸೊ ಈಗ ಫಂಡ್ಸ್ ಅಲ್ಲಿ ಎಸ್ಪೆಷಲಿ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ ಸೊ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಯೂಸರ್ ಏನಾದ್ರೂ ಏನು ಇನ್ವೆಸ್ಟ್ ಮಾಡಿದ್ರೆ ಏನಾದ್ರೂ ರಿಸ್ಕ್ ಇದೆಯಾ ಹಾ ರಿಸ್ಕ್ ಇಟ್ ಇಸ್ ಅ ಮಾರ್ಕೆಟ್ ರಿಸ್ಕ್ ಯಾಕಂತ ಹೇಳಿದ್ರೆ ಇದು ಟೋಟಲಿ ಡಿಪೆಂಡ್ಸ್ ಅಪ್ ಆನ್ ಮಾರ್ಕೆಟ್ ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೇವೆ ಅಂತ ಹೇಳಿದ್ರೆ ಕೀಪ್ ಇಟ್ ಫಾರ್ ಲಾಂಗ್ ಟರ್ಮ್ ಈಗ ಶಾರ್ಟ್ ಟರ್ಮಿಗೆ ಅಂದ್ರೆ ಲಿಕ್ವಿಡ್ ಫಂಡ್ಸ್ ಅಂತ ಇರುತ್ತೆ ಅದು ನಿಮ್ಮ ಸೇವಿಂಗ್ಸ್ ಅಕೌಂಟ್ ತರ ವರ್ಕ್ ಆಗುತ್ತೆ ಸೊ ನಿಮ್ಗೆ ನಾಳೆ ಇವತ್ತು ಹಣ ಬೇಕು ಅಂದ್ರೆ ನೀವು ಇವತ್ತೇ ನೀವು ಅದನ್ನು ತೆಗೆಯೋದು ಬಟ್ ಯು ನಾಟ್ ಎಕ್ಸ್ಪೆಕ್ಟ್ ಅ ಗುಡ್ ರಿಟರ್ನ್ ದೆ ಸೊ ದಟ್ ಈಸ್ ಕಾಲ್ಡ್ ಅಸ್ ಅ ಟು ಟು ತ್ರೀ ಪರ್ಸೆಂಟ್ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹೆಂಗ್ ಬರುತ್ತೆ ಆ ತರ ರಿಟರ್ನ್ ಬರಬಹುದು ಡೆಟ್ ಫಂಡ್ಸ್ ಅಂತ ಇರುತ್ತೆ ಡೆಟ್ ಫಂಡ್ಸ್ ಅಂತ ಹೇಳಿದ್ರೆ ನಿಮ್ಮ ಎಫ್ ಡಿ ಆರ್ ಡಿ ತರ ಸೊ ಜಾಸ್ತಿ ರಿಸ್ಕ್ ಇಲ್ಲ ಜಾಸ್ತಿ ರಿಟರ್ನ್ ಇಲ್ಲ ಸೊ ನೀವು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಕ್ವಿಟಿ ಫಂಡ್ಸ್ ಅಂತ ಹೇಳ್ತಾರೆ ಇಕ್ವಿಟಿ ಫಂಡ್ಸ್ ಅಂತ ಹೇಳಿದ್ರೆ ನೀವು ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡೋ ತರ ನಿಮಗೆ ಲೈಕ್ ಇಕ್ವಿಟಿ ರಿಟರ್ನ್ಸ್ ಲೈಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಲ್ ಪರ್ಸೆಂಟ್ ಆಲ್ಸೋ ಫಿಫ್ಟೀನ್ ಆಲ್ಸೋ ಟ್ವೆಂಟಿ ಆಲ್ಸೋ ಮೋರ್ ದನ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಸೊ ಅದಕ್ಕೆ ಯಾವಾಗಲೂ ಹೇಳುವಂಥದ್ದು ನಿಮ್ಮ ಗುರಿಗಳಿಗೆ ಅನುಗುಣವಾಗಿ ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಅಂತ ಅನುಗುಣವಾಗಿ ನೀವು ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ದರ್ ಇಸ್ ಅ ಮಾರ್ಕೆಟ್ ರಿಸ್ಕ್ ಬಟ್ ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ಮ್ಯೂಚುವಲ್ ಫಂಡ್ಸ್ ಆರ್ ರಿಲೇಟೆಡ್ ಟು ಮಾರ್ಕೆಟ್ ರಿಸ್ಕ್ ಹೌದು ಹೌದು ಓಕೆ ಸೊ ಎಸ್ ಐ ಪಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಒಬ್ರು ಕಸ್ಟಮರ್ ಎಸ್ ಐ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ ಬಿಕಾಸ್ ಏನು ಒಂದು ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಅನ್ನ ಇಟ್ಬಿಟ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಒಳ್ಳೆ ರಿಟರ್ನ್ ಸಿಗದೆ ಅಂದ್ರೆ ಯಾರು ತಾನೇ ಹಿಂಜರಿತಾರೆ ಸೊ ಓಕೆ ಅಂತ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ ಸೊ ಮಿನಿಮಮ್ ವ್ಯಾಲ್ಯೂ ಏನ್ ಇನ್ವೆಸ್ಟ್ ಮಾಡಬೇಕು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡ್ಕೋಬಹುದು ನೀವು ಜಾಸ್ತಿ ಅಂದ್ರೆ ನನ್ನಲ್ಲಿ ಕೆಲವೆಲ್ಲ ಇನ್ವೆಸ್ಟರ್ಸ್ ಇದ್ದಾರೆ ದೇ ಆರ್ ಇನ್ವೆಸ್ಟಿಂಗ್ ಈವನ್ ಒನ್ ಲ್ಯಾಕ್ ರುಪಿ ಪರ್ ಮಂತ್ ಟೂ ಲ್ಯಾಕ್ ರುಪಿ ಪರ್ ಮಂತ್ ಎಸ್ ಐ ಪಿ ಎವ್ರಿ ಮಂತ್ ದೇ ಆರ್ ಇನ್

ಫೈವ್ ಹಂಡ್ರೆಡ್ ರುಪೀಸ್ ಇಂದ್ರು ಮಾಡಬಹುದು ಇನ್ ಕೇಸ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಸಡನ್ ಆಗಿ ಬಿಟ್ಬಿಡ್ತಾರೆ ಸೊ ಅವಾಗ ಏನಾದ್ರೂ ಎಕ್ಸಿಟ್ ಲೋಡ್ ಏನಾದ್ರು ಸಿಗುತ್ತಾ ಓಕೆ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಪೆಂಡ್ಸ್ ಅಪಾನ್ ಎಷ್ಟು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿರ್ತೀನಿ ಅಂತ ಫಾರ್ ಎಕ್ಸಾಂಪಲ್ ನೀವ್ ಅಂದ್ಕೊಳ್ಳಿ ಈ ವರ್ಷ ಈ ಸ್ಟಾರ್ಟ್ ಮಾಡಿದ್ರೆ ಒಂದ್ ಏಳೆಂಟು ತಿಂಗಳ ಒಳಗಡೆ ನೀವು ಸ್ಟಾಪ್ ಮಾಡಿದ್ರಿ ಅಥವಾ ಸ್ಟಾಪ್ ಮಾಡಿದ್ರೆ ಪರವಾಗಿಲ್ಲ ವಿಲ್ ಕಂಟಿನ್ಯೂ ಬಟ್ ನೀವು ರಿಡೀಮ್ ಮಾಡಿಲ್ಲ ಅಂದ್ರೆ ಹಣ ವಾಪಸ್ ತಗೊಂಡಿಲ್ಲ ಆಗ ನಿಮ್ಗೆ ಯಾವುದೇ ಲೋಡ್ ಬರೋದಿಲ್ಲ ನೀವು ಎಷ್ಟು ವರ್ಷದ ನಂತರ ನೀವು ಆದ ಹಣ ಬೆಳೀತಾ ಇರುತ್ತೆ ಎಷ್ಟು ವರ್ಷ ನಂತರ ನೀವು ಇದು ಮಾಡ್ತೀರ ಅದರ ಮೇಲೆ ನಾರ್ಮಲಿ ಎಕ್ಸಿಟ್ ಲೋಡ್ ಒಂದು ವರ್ಷ ನಂತರ ಇರೋದಿಲ್ಲ ಒಂದೊಂದು ಕಂಪನಿ ಒಂದೊಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದೊಂದು ತರ ಎಕ್ಸಿಟ್ ಲೋಡ್ ಅಂತ ಇರುತ್ತೆ ಸೊ ಆ ಎಕ್ಸಿಟ್ ಲೋಡ್ ಅಂದ್ಕೊಳ್ಳಿ ಏಳು ತಿಂಗಳಲ್ಲಿ ಸೊ ದಟ್ ಇಸ್ ನೀವು ತಕೊತಾ ಇದ್ದೀರಿ ಮೊದಲೇ ಅವರ ಟೈಮಿಗೆ ಮೊದಲೇ ನೀವು ತಕೋತಾ ಇದೀರಿ ಅಂತ ಹೇಳಿದ್ರೆ ದಟ್ ಇಸ್ ಸ್ಮಾಲ್ ಅಮೌಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇರಬಹುದು ದಟ್ ಇಸ್ ಸೊ ದಟ್ ಇಸ್ ಅ ಎಕ್ಸಿಟ್ ಲೋಡ್ ಅಂತ ಹೇಳ್ತಾರೆ ಬಟ್ ನೀವು ಯಾವಾಗಲೂ ಬಿಡ್ಬೋದು ಯಾವಾಗ್ಲೂ ಡಿಸ್ಕಂಟಿನ್ಯೂ ಮಾಡಬಹುದು ಇನ್ಶೂರೆನ್ಸ್ ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಮಾಡಿದ್ರೆ ಹದಿನೈದು ವರ್ಷದ ಪಾಲಿಸಿ ನೀವು ಹದಿನೈದು ವರ್ಷನೂ ಕಟ್ತಾ ಇರಬೇಕು ಇಲ್ಲ ಅಂದ್ರೆ ಅಲ್ಲಿ ಬೆನಿಫಿಟ್ ಕಮ್ಮಿ ಆಗುತ್ತೆ ಇಲ್ಲಿ ನೀವು ಕಟ್ಟಿಲ್ಲ ಅಂದ್ರೆ ನೀವು ಅದು ಹಣ ಅಲ್ಲೇ ಬಿಡಿ ಅದು ಬೆಳೀತಾ ಇರುತ್ತೆ ಯಾರು ಏನ್ ಮಾಡೋದಿಲ್ಲ ಓಕೆ ಓಕೆ ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾತಾಡಬೇಕಾದ್ರೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಾ ಅಂತ ನಾವು ಕೇಳಿದಕ್ಕೆ ನೀವು ಹೌದು ಸಿಗುತ್ತೆ ಡಿಪೆಂಡ್ಸ್ ಅಪಾನ್ ಸಮ್ ರಿಸ್ಕ್ ಅಂಡ್ ಕ್ರೈಟೀರಿಯಾ ಅಂತ ಹೇಳಿದ್ರಿ ಸೊ ಇಲ್ಲಿ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಾ ಕರೆಕ್ಟ್ ಸಿಗುತ್ತೆ ಸೊ ಅದರಲ್ಲಿ ಕೆಲವೊಂದು ಇ ಎಲ್ ಎಸ್ ಎಸ್ ಅಂತ ಒಂದು ಸ್ಕೀಮ್ ಇದೆ ಈಕ್ವಿಡಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ ಹೇಳ್ತಾರೆ ಸೊ ಅದೇನು ಅಂತ ಹೇಳಿದ್ರೆ ಗೌರ್ಮೆಂಟ್ ಅದನ್ನ ಮಾಡಿರೋದ್ ಯಾಕಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಸೇವ್ ಮಾಡಿದ್ರೆ ನಾವಿಷ್ಟು ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೇವೆ ನೀವು ಹಾಕಿರುವಂತಹ ಹಣ ಮತ್ತು ತೆಗೆದಿರುವಂತಹ ಹಣ ಅದಕ್ಕೆ ಯಾವುದೇ ಟ್ಯಾಕ್ ಯಾವುದೇ ಟ್ಯಾಕ್ಸ್ ನೀವು ಪೇ ಮಾಡಬೇಕು ಅಂತ ಇರೋದಿಲ್ಲ ಓಕೆ ಈಗ ಏನಾಗುತ್ತೆ ಬಟ್ ಇಲ್ಲೊಂದು ಕಂಡೀಷನ್ ಆಗ್ತಾರೆ ನೀವು ಇ ಎಲ್ ಎಸ್ ಎಸ್ ಅಲ್ಲಿ ತ್ರೀ ಇಯರ್ಸ್ ನೀವು ಲಾಕ್ ಇನ್ ಪೀರಿಯಡ್ ಇದೆ ನೀವು ತ್ರೀ ಇಯರ್ಸ್ ಮೊದಲು ನೀವು ಹಂಗಿಲ್ಲ ಆ ನೀವು ಅಂದ್ಕೊಂಡು ನೀವು ಇವತ್ತು ಇನ್ವೆಸ್ಟ್ ಮಾಡಿರ್ತೀರಾ Yeah <laughs> ನೆಕ್ಸ್ಟ್ ನಿಮ್ಮ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಲೈಕ್ ಮಾರ್ಚ್ ಓಕೆ ಸೊ ನಿಮ್ಮ ನೆಕ್ಸ್ಟ್ ಲಾಸ್ಟ್ ನಿಮ್ಮ ಎಸ್ ಐ ಪಿ ಹೋಗುವಂಥದ್ದು ಯಾವಾಗ ಟ್ವೆಂಟಿ ಟ್ವೆಂಟಿ ಸೆವೆನ್ ಮಾರ್ಚ್ ಹೋಗುತ್ತೆ ಬಟ್ ಆ ಲಾಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಒಂದ್ ತಿಂಗಳಲ್ಲಿ ಮಾಡಿರ್ತೀರಲ್ಲ ಅದಕ್ಕೂ ಮೂರು ವರ್ಷ ವೆಯ್ಟ್ ಮಾಡಬೇಕು ನೀವು ಸೊ ಅದನ್ನು ಅದಕ್ಕೆ ಫುಲ್ ಕಂಪ್ಲೀಟ್ ಮೂರು ವರ್ಷ ಆದ ನಂತರನೇ ನೀವು ತಗೊಳ್ಳಿಕ್ಕೆ ಆಗುವಂಥದ್ದು ಸೊ ದಟ್ ಈಸ್ ಲಾಕ್ ಇನ್ ಪಿರಿಯಡ್ ಮತ್ತೆ ನಿಮ್ಮ ಇದರಲ್ಲಿ ನೀವು ಬೇರೆಲ್ಲ ಇನ್ವೆಸ್ಟ್ಮೆಂಟ್ ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅ ದಿಸ್ ಇಸ್ ಅ ವೆರಿ ಲೋವೆಸ್ಟ್ ಇನ್ವೆಸ್ಟ್ಮೆಂಟ್ ಏನಂತ ಹೇಳ್ತಾರೆ ಟ್ಯಾಕ್ಸ್ ಟ್ಯಾಕ್ಸ್ ಇರುವಂಥದ್ದು ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ ನೀವು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡಿದ್ದೀರಿ ಒಂದು ಐದು ಒಂದು ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಿ ಒಂದು ಕೆಲವು ವರ್ಷದ ನಂತರ ನಿಮ್ಮ ಐದು ಲಕ್ಷ ಇರುವಂತದ್ದು ಹತ್ತು ಲಕ್ಷ ಆಗಿದೆ ನೀವು ಹತ್ತು ಲಕ್ಷನ ಫುಲ್ ವಾಪಸ್ ತೆಗಿತಾ ಇದ್ದೀರಿ ಓಕೆ ದಿಸ್ ಈಸ್ ಕಾಲ್ ಎಸ್ ಅ ಲಾಂಗ್ ಟರ್ಮ್ ಅಂದ್ರೆ ನೀವು ಲಾಂಗ್ ಟರ್ಮ್ ಇಟ್ಟಿದ್ದೀರಿ ಲಾಂಗ್ ಈಗ ನಿಮ್ಗೆ ಗೇನ್ ಬಂತು ಐದು ಲಕ್ಷ ನಿಮ್ಮ ಕ್ಯಾಪಿಟಲ್ ಗೇನ್ ಕರೆಕ್ಟ್ ಅಲ್ಲ ಅದು ಕ್ಯಾಪಿಟಲ್ ಗೇನ್ ಅಂತ ಇರ್ತಾರೆ ಪ್ರಾಫಿಟ್ ಅನ್ನು ಈ ಐದು ಲಕ್ಷದಲ್ಲಿ ನೀವು ಐದು ಲಕ್ಷಕ್ಕೂ ಹಣ ಪೇ ಮಾಡಬೇಕು ಅಂತಲ್ಲ ಈ ಟ್ಯಾಕ್ಸ್ ಪೇ ಮಾಡ್ಬೇಕು ಅಂತಲ್ಲ ಹೇಗಂತ ಹೇಳಿದ್ರೆ ದರ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಆನ್ ಅಬೌವ್ ಒನ್ ಲ್ಯಾಕ್ ರುಪೀಸ್ ಪರ್ಸೆಂಟ್ ಕ್ಯಾಪಿಟಲ್ ಗೆ ಅಂತ ಹೇಳಿದ್ರೆ ಫಸ್ಟ್ ಐದು ಲಕ್ಷದಲ್ಲಿ ಫಸ್ಟ್ ಒಂದು ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ ಸೊ ದಟ್ ಇಸ್ ಟ್ಯಾಕ್ಸ್ ಎಕ್ಸಾಮೆಡ್ ನೆಕ್ಸ್ಟ್ ನಿಮ್ಮ ನಾಲ್ಕು ಲಕ್ಷ ಏನಿದೆ ಅದಕ್ಕೆ ಟೆನ್ ಪರ್ಸೆಂಟ್ ನೀವು ಟ್ಯಾಕ್ಸ್ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಫೋರ್ಟಿ ತೌಸಂಡ್ ಯು ಹಾವ್ ಟು ಪೇ ಟ್ಯಾಕ್ಸ್ ಟು ದ ಗೌರ್ಮೆಂಟ್ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಟ್ಯಾಕ್ಸ್ ಬೆನಿಫಿಟ್ ವಿಚ್ ಯು ಆರ್ ಹ್ಯಾವಿಂಗ್ ವೆರಿ ಗುಡ್ ಟ್ಯಾಕ್ಸ್ ಬೆನಿಫಿಟ್ ನೀವು ಅದೇ ಎಫ್ ಡಿಲಿ ಹಣ ಇಟ್ಟರೆ ನೀವು ಬಂದಿರುವಂತಹ ಬಡ್ಡಿ ಇರುತ್ತಲ್ವಾ ಅದು ನೀವು ಯಾವ ಟ್ಯಾಕ್ಸ್ ಲ್ಯಾಬ್ ಮೇಲೆ ನೀವು ಅಂದ್ಕೊಂಡು ನೀವು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಬರ್ತೀರಿ ನೀವು ನಾಳೆ ತರ್ಟಿ ಪರ್ಸೆಂಟ್ ಬಡ್ಡಿಗೆ ತಕ್ಕ ಕೊಡಬೇಕು ಎಷ್ಟು ಬಡ್ಡಿ ಬರುತ್ತೆ ಅದು ಅರು ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಬರೋದು ಅದ್ರ ಮೇಲೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹೋಗುತ್ತೆ ಇನ್ಫ್ಲೇಷನ್ ಬೇರೆ ಇರುತ್ತೆ ಸೊ ಅಲ್ಲಿ ನಿಮಗೆ ರಿಟರ್ನ್ಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಇಲ್ಲಿ ಲಾಂಗ್ ಟರ್ಮ್ ಗೆ ನಿಮ್ಮ ನೀವೇ ನೀವು ತಲೆ ಕೆಡಿಸ್ಕೊಬೇಕು ಅಂತಲ್ಲ ದೇರ್ ಆರ್ ಫಂಡ್ ಮ್ಯಾನೇಜರ್ಸ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದಟ್ ನೀವು ಇನ್ವೆಸ್ಟ್ ನೀವು ಖಾಲಿ ಸೆಲೆಕ್ಷನ್ ಓಕೆ ನಾನು ಯಾವ ಕಂಪನಿಲ ಇನ್ವೆಸ್ಟ್ ಮಾಡ್ಬೇಕು ಅಥವಾ ಯಾವ ಆಲ್ವೇಸ್ ಐ ಸಜೆಸ್ಟ್ ಗೋ ಟು ಅ ಫೈನಾನ್ಷಿಯಲ್ ಅಡ್ವೈಸರ್ಸ್ ವು ಕ್ಯಾನ್ ಸಜೆಸ್ಟ್ ಯು ಆರ್ ರೈಟ್ ಫಂಡ್ಸ್ ಕೆಲವೊಮ್ಮೆ ನೀವು ಆನ್ಲೈನ್ ಅಲ್ಲೆಲ್ಲ ಹೋದಾಗ ನಿಮ್ಗೆ ಈ ಫಂಡ್ ತಕೊಳ್ಳಿ ಈ ಫಂಡ್ ತಕೊಳ್ಳಿ ಈ ಫಂಡ್ ತಕೊಳ್ಳಿ ಅಂತ ಮೆಸೇಜ್ ಬರ್ತಾ ಇರುತ್ತೆ ಬಟ್ ನೀವು ತಕೊಂಡ ನಂತರ ಯಾವಾಗ ಎಕ್ಸಿಟ್ ಮಾಡ್ಬೇಕು ಗೊತ್ತಿಲ್ಲ ಏನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದೆ ಗೊತ್ತಿಲ್ಲ

ಮತ್ತೆ ಕೆಲವರು ಹೇಳೋದಿದೆ ರೆಗ್ಯುಲರ್ ಅಂಡ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಡೈರೆಕ್ಟ್ ಅಂದ್ರೆ ಏನೋ ನಾನೇ ಹೋಗ್ತೇನೆ ನಾನೇ ಇನ್ವೆಸ್ಟ್ ಮಾಡ್ತೇನೆ ಕೆಲವೆಲ್ಲ ಆ್ಯಪ್ಗಳಿರ್ತವೆ ಅದರಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ ರೇ ಅವ್ರು ಏನು ಹೇಳ್ತಾರೆ ನನಗೆ ತುಂಬ ಹಣ ಸೇವ್ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ಸೇವ್ ಆಗ್ಬೋದು ಜೀರೋ ಟು ಏಟ್ ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಏಯ್ಟು ಒನ್ ಪರ್ಸೆಂಟ್ ಸೇವ್ ಆಗ್ಬೋದು ಯಾಕಂತ ಹೇಳಿದರೆ ಅಲ್ಲಿ ನೀವು ಫಂಡ್ ಮ್ಯಾನೇಜರ್ಸ್ಗೆ ಕೊಡಬೇಕು ಬಟ್ ವಾರ್ಡ್ ಇಸ್ ಅ ಯೂಸ್ ಅಂತ ಹೇಳಿದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ತಾರೆ ಏನೋ ವೆನ್ ಟು ಎಕ್ಸಿಟ್ ವೆನ್ ಟು ಎಂಟರ್ ಸೊ ಅವರಿಗೆ ಅವರ ಪ್ರೊಫೆಷ್ನಲ್ಗೆ ಹಣ ಕೊಡಲೇಬೇಕಲ್ವಾ ವಾರ್ಡ್

ಬಟ್ ಇಫ್ ಯು ಡೋಂಟ್ ಹ್ಯಾ ಇನ್ವೆಸ್ಟ್ ಓಕೆ ಎಲ್ಲರೂ ಹೋಗಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅಂತ ಹೇಳಿದರೆ ದರ್ ಇಸ್ ನೋ ಯೂಸ್ ಎಷ್ಟೋ ಜನ ನಾನು ಎಷ್ಟೋ ಜನರದ್ದು ಇನ್ವೆಸ್ಟ್ಮೆಂಟ್ ಅನಾಲಿಸ್ ಮಾಡ್ತಾ ಇರ್ತೇನೆ ಅದು ಮಾಡಿದಾಗ ನೋಡುವಾಗ ಅಯ್ಯೋ ನಾನು ಇಷ್ಟು ರಿಸ್ಕ್ ತಗೊಂಡಿದ್ದೆ ಬಟ್ ಇಷ್ಟು ರಿಟರ್ನ್ ಬಂದೇ ಇಲ್ಲ ನನಗೆ ಅಂತ ಹೇಳ್ತಾರೆ ಸೊ ದಟ್ ಇಸ್ ಅ ರೀಸನ್ ಸೊ ವಿ ಆಲ್ವೇಸ್ ಡೂ ಅ ಕಾಂಪ್ಲಿಮೆಂಟರಿ ಅನಾಲಿಸ್ ಎನಿ ಒನ್ ಕ್ಯಾನ್ ಇಫ್ ದೇ ವಾಂಟ್ ದೇ ಆರ್ ಇನ್ವೆಸ್ಟ್ಮೆಂಟ್ ಇಸ್ ಮೋರ್ ದನ್ ಫೈವ್ ಲ್ಯಾಕ್ ರುಪೀಸ್ ದೇ ಕೆನ್ ಡೂ ದ ಫ್ರೀ ಇನ್ ಕಾಂಪ್ಲಿಮೆಂಟರಿ ಅನಾಲಿಸಿಸ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಆರ್ ಟೀಮ್ ಆ್ಯಂಡ್ ಆರ್ ಟೀಮ್ ಈಸ್ ಹೆಲ್ಪಿಂಗ್ ದಮ್ ಸೊ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಸಾಕಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ಅವ್ರು ಏನು ಇನ್ವೆಸ್ಟ್ ಮಾಡಿದಾರೋ ಫಾರ್ ಯೂಟ್ಯೂಬ್ ಸಮ್ ದಿ ಅದರ್ ಏನೋ ಪ್ರಿಫರೆನ್ಸಸ್ ಅವ್ರು ಅದನ್ನ ಏನೋ ಕ್ಲೇಮ್ ಮಾಡಿರುವಂತ ಅಮೌಂಟ್ ನ ಕ್ಲೇಮ್ ಮಾಡ್ಕೋಬೇಕು ಅಂತ ಎಕ್ಸಾಂಪಲ್ ಆಗಿ ತಗೊಳೋಣ ಈಗಲೂ ಅವರು ಏನಾದ್ರು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡೋದೇನಾದ್ರೂ ಇದೆಯಾ ಇಲ್ಲಿ ಓಕೆ ಇಲ್ಲಿ ಕ್ಲೇಮು ಅಂತ ಬರೋದಿಲ್ಲ ಅದು ಇನ್ಶೂರೆನ್ಸ್ಗೆ ಬಂದಾಗ ಕ್ಲೇಮ್ ಅಂತ ಬರುತ್ತೆ ಬಟ್ ಇದನ್ನು ರಿಡೀಮ್ ಅಂತ ಹೇಳ್ತಾರೆ ಅಂದರೆ ನಾನು ವಾಪಸ್ ತಕೊಳ್ಳೋದು ಓಕೆ ಸೊ ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಿ ಅಲ್ಲಿ ನಿಮ್ಗೆ ಈಗ ಎಲ್ಲ ಆ್ಯಪ್ಗಳು ಡಿಜಿಟಲ್ ಆ್ಯಪ್ಗಳು ಇಷ್ಟು ಆಗಿವೆ ಅಂತ ಹೇಳಿದ್ರೆ ಅಲ್ಲಿ ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಇಟ್ ಈಸ್ ಎ ಡಿಜಿಟಲ್ ಡಿಜಿಟಲ್ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಅಲ್ಲಿ ರಿಡೀಮ್ ಅಂತ ಆಪ್ಷನ್ ಇರುತ್ತೆ ನೀವು ಹೋಗೋದು ರಿಡೀಮ್ ಮಾಡೋದು ರಿಡೀಮ್ ಮಾಡಿದಾಗ ಎಷ್ಟು ನಿಮಗೆ ರೆಡಿ ನೀವು ಅಂದ್ಕೊಳ್ಳಿ ನಿಮ್ಮ ಹತ್ರ ಹತ್ತು ಲಕ್ಷ ಆಗಿದೆ ಬಟ್ ನಿಮಗೆ ಹತ್ತು ಲಕ್ಷ ಬೇಡ ಓಕೆ ನಿಮಗೆ ಒಂದು ಎರಡು ಲಕ್ಷ ಬೇಕು ಅಂತ ಹೇಳಿದ್ರೆ ಯಾವ ಫಂಡ್ ಇಂದ ನಿಮ್ಗೆ ಎಷ್ಟು ರಿಡಿಮ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ಆಯ್ತು ರಿಡಮ್ಷನ್ ಹೋಗುತ್ತೆ ವಿನ್ ಟೂ ಟು ತ್ರೀ ಡೇಸ್ ಅಲ್ಲಿ ನಿಮ್ಮ ಬ್ಯಾಂಕ್ ಗೆ ಹಣ ಬರುತ್ತೆ

ಇಷ್ಟನ್ನ ಇಷ್ಟನ್ನು ನಾನು ಸೇವ್ ಮಾಡ್ಕೋತಾ ಇದ್ದೇನೆ ಇದು ನನ್ನ ಇಂಥ ಗೋಲಿಗೆ ಅಂತ ಶುರು ಮಾಡ್ಕೊಳ್ಳಿ ನಿಮ್ಮ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ ಸೊ ನೀವು ಒಳ್ಳೆ ಆ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ ಒಂದು ಹತ್ತು ವರ್ಷ ಐದು ವರ್ಷದ ನಂತರ ನಿಮ್ಮ ಹಣ ನೋಡಿದಾಗೂ ಕೂಡ ಲೈಕ್ ಯು ವಿಲ್ ಫೀಲ್ ಹ್ಯಾಪಿ ಓಕೆ ನನ್ನಲ್ಲಿ ಇಷ್ಟು ಹಣ ಆಯಿತು ಇಲ್ಲ ಅಂದಿದ್ರೆ ಆ ಹಣನ ಎಲ್ಲೋ ನಾನು ಕಳ್ಕೊಂಬಿಡ್ತಾ ಇದ್ದೆ ಅನ್ನುವಂತ ಭಾವನೆ ಬರುತ್ತೆ ಸೊ ದಿಸ್ ಈಸ್ ಅ ವೆರಿ ಬೆಸ್ಟ್ ಸೊಲ್ಯೂಷನ್ ಫಾರ್ ಗೆಟಿಂಗ್ ಕ್ರಿಯೇಟಿಂಗ್ ಅ ವೆಲ್ತ್ ಅಂತ ಹೇಳ್ತಾರೆ ಕ್ರಿಯೇಟಿಂಗ್ ಅ ವೆಲ್ತ್ ನೀವು ಪೀಸ್ಫುಲ್ ಆಗಿ ರಿಟೈರ್ಮೆಂಟ್ ಆಗಬೇಕು ನಾಳೆ ಸೊ ಸ್ಟಾರ್ಟ್ ನಾವು ವರೆಲ್ಲ ಅನ್ಕೋತಾರೆ ನಾನು ಐವತ್ತು ವರ್ಷ ಆದ ನಂತರ ಅನ್ಕೋತೇನೆ ಅಂತ ಆಗೋದಿಲ್ಲ ನೀವು ಇವತ್ತು ಜಾಬಿಗೆ ಸೇರ್ಕೊಂಡಿದ್ದೀರಾ ಇವತ್ತೇ ಶುರು ಮಾಡ್ಕೊಳ್ಳಿ ಸೊ ದಟ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಯು ಆರ್ ಡೂಯಿಂಗ್ ಯು ವಿಲ್ ಗೆಟ್ ಡಿಸಿಪ್ಲಿನ್ ಯು ವಿಲ್ ಗೆಟ್ ಅ ಗುಡ್ ಹ್ಯಾಬಿಟ್ಸ್ ಅಂಡ್ ಇಟ್ ವಿಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಗಿವ್ ಯು ಅ ವೆಲ್ತ್ ಕ್ರಿಯೇಷನ್ ಅಬಂಡನ್ಸ್ ನೀವು ಫೀಲ್ ಮಾಡ್ಕೋಬಹುದು ಪ್ಲಸ್ ನಿಮ್ಮ ಏನೆಲ್ಲ ಡ್ರೀಮ್ಸ್ ಇದೆ ಇದನ್ನು ಫುಲ್ಫಿಲ್ ಮಾಡಲಿಕ್ಕಾಗುತ್ತೆ ಬಟ್ ಹ್ಯಾವ್ ಅ ನಾಲೆಜ್ ಡೂ ಅ ರಿಸರ್ಚ್ ಲರ್ನ್ ಸಮಥಿಂಗ್ ನಿಮ್ಮ ಒಂದು ಸೆಲ್ಫ್ ಡೆವಲಪ್ಮೆಂಟಿಗೆ ಅಂತ ಸ್ವಲ್ಪ ಲರ್ನ್ ಮಾಡ್ಕೊಳ್ಳಿ ಇದೆಲ್ಲ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಓಕೆ ಯು ಕೆನ್ ಲರ್ನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಸೊ ನಿಮ್ಮ ಸೆಲ್ಫ್ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಹಣ ಸ್ಪೆಂಡ್ ಮಾಡಿ ದೆನ್ ಯು ಡೂ ಯುವರ್ ಸೆಲ್ಫ್ ಇನಿಷಿಯಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಗೋ ವಿತ್ ದ ಅಡ್ವೈಸಸ್ ಓಕೆ ಸೊ ಸ್ಮಾಲ್ ಸ್ಮಾಲ್ ಸ್ಟೆಪ್ ನ ತಗೊಂಡು ಉತ್ತಮವಾಗಿರುವ ಒಳ್ಳೆ ರಿಟರ್ನ್ ಸಿಗುವಂತಹ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಯಾರೆಲ್ಲ ಈ ಪ್ರೋಗ್ರಾಮ್ ನೋಡ್ತಿದ್ರು ನಿಮಗೆ ಇವಾಗ ಇನ್ವೆಸ್ಟ್ ಮಾಡುವಂತಹ ಒಂದು ಒಳ್ಳೆ ಚಾನ್ಸ್ ಅಪರ್ಚುನಿಟಿ ಅಂತ ಹೇಳ್ಬಹುದು ಸೊ ಎಸ್ಐ ಪಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸಿಕೊಡೋದಕ್ಕೆ ನಿಮಗೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕಂದ್ರೆ ಡಾಕ್ಟರ್ ಮರಿಯಾ ಪ್ರಮೀಳ ಅವರ ಕಾಂಟ್ಯಾಕ್ಟ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಿರುತ್ತೆ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ಸೊ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನ್ಯಾಷನಲ್ ಟಿವಿ ಅರ್ಪಿಸಿರುವಂತಹ ಮನಿ ಮಾತು ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ